ಕಣ್ಣೀರನ್ನ ನೋಡಿ ನಾವೆಲ್ಲ ಕಣ್ಣೀರು ಹಾಕಿ ಬಂದು ಭಗವಂತನ ಇಚ್ಛೆ ಏನಿತ್ತು ಗೊತ್ತಿಲ್ಲ, ಈ ಘಟನೆ ನಡೆದೋಗಿದೆ. ಮತ್ತೊಮ್ಮೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬ ವರ್ಗದವ್ರಿಗೆ ಈ ನೋವನ್ನು ಈ ಶಕ್ತಿಯನ್ನು ತಡೆಯುವಂಥ ಶಕ್ತಿ ಭಗವಂತ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ. ರಾಜ್ಯದ ಪಾಲಿಗೂ ದೊಡ್ಡ ನಷ್ಟ ಅನ್ಸುತ್ತೆ, ರಾಜ್ಯದ ಪಾಲಿಗೂ ಸಿದ್ಧಾರ್ಥ ಅವ್ರನ್ನ ಕಳೆದುಕೊಂಡಿರೋದು ನಷ್ಟ ಅನ್ಸುತ್ತೆ. ರಾಜ್ಯದ ಪಾಲಿಗೆ ಸಿದ್ಧಾರ್ಥ ಅವ್ರನ್ನ ನೂರಕ್ಕೆ ನೂರು ರೀ, ಸಾಮಾನ್ಯ ವ್ಯಕ್ತಿ ಅಲ್ಲ ಅವರು, ಒಂದು ರೀತಿ ಆಗರ್ಭ ಶ್ರೀಮಂತರಲ್ಲಿ ಅವರು ಒಬ್ಬ ಆಗರ್ಭ ಶ್ರೀಮಂತರಾಗಿದ್ರು. ಯಾತಕ್ಕೋಸ್ಕರ ಈ ನಿರ್ಧಾರ ತಗೊಂಡ್ರು, ಅವ್ರು ಹೋದಾಗ ಅವ್ರು ಯಾರಾದರೂ ಆತ್ಮೀಯ ಒಬ್ಬ ಸ್ನೇಹಿತ ಇದ್ದಿದ್ರೆ, ಅವರು ಬಂಧು ಬಳಗದವ್ರು ಒಬ್ಬರು ಇದ್ದಿದ್ರೆ ಈ ಘಟನೆ ಆಗ್ತಿರಲಿಲ್ಲ. ಏನೋ ಒಂದು ತೀರ್ಮಾನ ಮಾಡಿಕೊಂಡೇನೆ ಅವರು ಹೋದ್ರು. ಯಾವಾಗಲೂ ಒಂದು ಕಾರಿಂದ ಇನ್ನೊಂದು ಕಾರ್ ಹಿಂಬಾಲಿಸಿ ಹೋಗ್ತಾ ಇದ್ರು. ಡ್ರೈವರ್ಗೂ ಸಹ ನಿಮ್ಮ ಮುಂದೆ ಬರಬೇಡ ಅಂತ ನಿಲ್ಲಿಸಿ ಸುಮಾರು ಒಂದು ಕಿಲೋಮೀಟರ್ ಆ ಮಳೆ ಮಧ್ಯದಲ್ಲೂ ಸಹ ಛತ್ರಿ ತಗೊಂಡೋದ್ರೆ ಅದನ್ನು ಇಸ್ಕೊಳ್ದೇನೆ ಹೋಗಿ ಹೊಳೆಗೆ ಹಾರ್ಕೊಂಡ್ರು ಅಂತದ್ದು ನಾವ್ಯಾರು ಕಲ್ಪನೆ ಮಾಡ್ಕೊಳಕ್ಕಾಗೋದಿಲ್ಲ. ಈ ಘಟನೆ ನಡೀಬಾರ್ದಾಗಿತ್ತು. ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಮತ್ತೊಮ್ಮೆ ಅವರಿಗೆ ಸದ್ಗತಿ ಸಿಗಲಿ, ಅವರ ಕುಟುಂಬ ವರ್ಗದವ್ರಿಗೆ ನೋವನ್ನು ತಡೆಯುವಂಥ ಶಕ್ತಿ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅವರ ಶ್ರೀಮತಿಯವರ ಕಣ್ಣೀರನ್ನ ನೋಡಿ ನಾವೆಲ್ಲ ಕಣ್ಣೀರು ಹಾಕಿ ಬಂದು ಭಗವಂತನ ಇಚ್ಛೆ ಏನಿತ್ತು ಗೊತ್ತಿಲ್ಲ, ಈ ಘಟನೆ ನಡೆದೋಗಿದೆ. ಮತ್ತೊಮ್ಮೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬ ವರ್ಗದವ್ರಿಗೆ ಈ ನೋವನ್ನು ಈ ಶಕ್ತಿಯನ್ನು ತಡೆಯುವಂಥ ಶಕ್ತಿ ಭಗವಂತ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ. ರಾಜ್ಯದ ಪಾಲಿಗೂ ದೊಡ್ಡ ನಷ್ಟ ಅನ್ಸುತ್ತೆ, ರಾಜ್ಯದ ಪಾಲಿಗೂ ಸಿದ್ಧಾರ್ಥ ಅವ್ರನ್ನ ಕಳೆದುಕೊಂಡಿರೋದು ನಷ್ಟ ಅನ್ಸುತ್ತೆ. ರಾಜ್ಯದ ಪಾಲಿಗೆ ಸಿದ್ಧಾರ್ಥ